ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೇ ಹೈಮೇ ಮಹಾಮಂಟಪೇ ಮಧ್ಯೇ ಪುಷ್ಪಕಮಾಸನೇ ಮಣಿಮಯೇ ವೀರಾಸನೇ ಸಂಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೇ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೇ ಶ್ಯಾಮಲಂ. ಆಂಜನೇಯನು ಲಂಕೆಯನ್ನು ಪ್ರವೇಶಿಸಿ ವಿಭೀಷಣನು ಕೊಟ್ಟ ಮಾರ್ಗದರ್ಶನದಂತೆ ಆ ಅಶೋಕವನಕ್ಕೆ ಬಂದಿದ್ದಾನೆ. ಆ ಶಿಂಶುಪ ವೃಕ್ಷದ ಕೆಳಗೆ ಸೀತಾದೇವಿಯು ಒಪ್ಪಂಟಿಗಳಾಗಿ ಕುಳಿತಿರುವುದು, ರಾಕ್ಷಸಿಯರಿಂದ ಸುತ್ತುವರಿಯಲ್ಪಟ್ಟು ಆಕೆಯು ನಿರಂತರವಾಗಿ ಹೆದರಿಸಲ್ಪಡುತ್ತಿರುವುದನ್ನು ಕಂಡು ಆತನು ದುಃಖಿತನಾಗಿದ್ದಾನೆ. ಅದೇ ಸಮಯದಲ್ಲಿ ರಾವಣನೂ ಕೂಡ ಬಂದು ಆ ಸೀತಾಮಾತೆಯನ್ನು ಬೆದರಿಸುತ್ತಿರುವನು. ಸೀತೆಯ ಸ್ಥಿತಿಯನ್ನು ಕಂಡು ಹನುಮಂತನಿಗೆ ಶೋಕ. ಆದರೆ ಕೆಳಗಿಳಿದು ಹೋಗಿ ಸೀತೆಯನ್ನು ಆತ ಇನ್ನೂ ಪರಿಚಯಿಸಿಕೊಳ್ಳಬೇಕಾಗಿದೆ, ಸೀತೆಯಲ್ಲಿ ಮಾತಿನ ಭರವಸೆಯನ್ನು ತುಂಬಬೇಕಾಗಿದೆ. ಅಷ್ಟರಲ್ಲೇ ಸೀತೆಯು ಜೀವವನ್ನೇ ಬಿಡುವ ಆಶಯವನ್ನು ಹೊಂದಿ, ಆ ದೇಹವನ್ನು ತೊರೆಯುವ ಆಶಯವನ್ನು ಹೊಂದಿ ಚಂದ್ರನಲ್ಲಿಯೂ ನಕ್ಷತ್ರಗಳಲ್ಲಿಯೂ ಬೆಂಕಿಯ ತುಣುಕನ್ನು ಕೇಳುತ್ತಿರುವಳು. ಕಪಿತ್ಕರಿ ಹೃದಯ ವಿಚಾರದೀನ್ಹಿ ಮುದ್ರಿಕಾಡಾರಿತವ ಜನು ಅಶೋಕ ಅಂಗಾರ ದೀನ ಹರಿಷಿ ಉಟಿಕರ ಗಹೇವು. ಆಗ ಹನುಮಂತನು ಮನಸ್ಸಿನಲ್ಲಿ ಯೋಚಿಸಿ ಮೇಲಿನಿಂದ ಶ್ರೀರಾಮನ ಉಂಗುರವನ್ನು ಸೀತಾದೇವಿಯ ಮುಂದುಗಡೆ ಕೆಡವಿದನು. ತನ್ನ ಪ್ರಾರ್ಥನೆಯನ್ನು ಆಲಿಸಿ ಅಶೋಕ ವೃಕ್ಷವೇ ಅಗ್ನಿಯನ್ನು ಕರುಣಿಸಿತೆಂದು ಭಾವಿಸಿ ಸೀತಾದೇವಿಯು ಹರ್ಷಗೊಂಡು ಅದನ್ನು ಕೈಗೆತ್ತಿಕೊಂಡಳು. ತಬದೇಖಿ ಮುದ್ರಿಕಾ ಮನೋಹರ ರಾಮ ನಾಮ ಅಂಕಿತ ಅತಿ ಸುಂದರ ಚಕಿತ ಚಿತವ ಮುದರಿ ಪಹಿಚಾನಿ ಹರ್ಷ ವಿಷಾದ ಹೃದಯ ಅಕುಲಾನಿ ಚೀತಿ ಕೋ ಸಕಯ ಸಜಯ ರಘುರಾಯಿ ಮಾಯಾತೆ ಅಸಿ ರಚಿ ನಹಿ ಜಾಯಿ ಸೀತಾ ಮನ ವಿಚಾರ ಕರ ನಾನಾ ಮಧುರ ವಚನ ಬೋಲೆವು ಹನುಮಾನ ರಾಮಚಂದ್ರ ಗುಣ ಬರನೈಲಾಗ ಸುನತ ಹಿ ಸೀತಾ ಕರ ದುಃಖ ಭಾಗ ಲಾಗಿ ಸುನೈ ಶ್ರವಣ ಮನಲಾಯಿ ಆದಿಹುತಿ ಸಬ ಕಥಾ ಸುನಾಯಿ ಶ್ರವಣಾಮೃತ ಜಹಿ ಕಥಾ ಸುಹಾಯಿ ಕಹಿಸೋ ಪ್ರಗಟ ಹೋತಿ ಕಿನ ಭಾಯಿ ತಬ ಹನುಮಂತ ನಿಕಟ ಚಲಿಗಯವು ಪಿರಿ ಬೈಠಿ ಮನ ಬಿಸಮಯ ಭಯವು ರಾಮದೂತಮೈ ಮಾತು ಜಾನಕಿ ಸತ್ಯ ಸಪಥ ಕರುಣಾ ನಿಧಾನಕಿ ಯಹ ಮುದ್ರಿಕಾ ಮಾತು ಮೈ ಆನಿ ದೀನ್ ಹಿ ರಾಮ ತುಮ ಕಹ ಸಹಿದಾನಿ ನರ ಬಾನರ ಹಿ ಸಂಗ ಕಹು ಕೈಸೆ ಕಹಿ ಕಥಾ ಭಯೇ ಸಂಗತಿ ಜೈಸೆ. ರಾಮನಾಮಾಂಕಿತವಾದ ಆ ಸುಂದರ ಉಂಗುರವನ್ನು ನೋಡಿ ಅದನ್ನು ಗುರುತಿಸಿ ಸೀತೆಯು ಆಶ್ಚರ್ಯಚಕಿತಳಾಗಿ ತದೇಕ ದೃಷ್ಟಿಯಿಂದ ನೋಡತೊಡಗಿದಳು. ಹರ್ಷ ವಿಷಾದಗಳಿಂದ ಅಕುಲಗೊಂಡು ಆಲೋಚಿಸತೊಡಗಿದಳು. ಶ್ರೀ ರಘುನಾಥನು ಅಜೇಯನು, ಅವನನ್ನು ಯಾರೂ ಜಯಿಸಲಾರರು. ಇಂತಹ ದಿವ್ಯವಾದ ಚಿನ್ಮಯವಾದ ಉಂಗುರವನ್ನು ಯಾರೂ ಮಾಯೆಯಿಂದಲೂ ಕೂಡ ನಿರ್ಮಿಸಲಾರರು. ಹೀಗೆ ಸೀತಾದೇವಿಯು ಮನಸ್ಸಿನಲ್ಲಿ ಅನೇಕ ರೀತಿಯಲ್ಲಿ ವಿಚಾರ ಮಾಡುತ್ತಿದ್ದಳು. ಆಗಲೇ ಆಂಜನೇಯನು ತನ್ನ ಮಧುರ ವಚನಗಳಿಂದ ಶ್ರೀರಾಮಚಂದ್ರನ ಗುಣಗಳನ್ನು ವರ್ಣಿಸತೊಡಗಿದನು. ಅದನ್ನು ಕೇಳುತ್ತಲೇ ಸೀತೆಯ ದುಃಖವೆಲ್ಲ ಮಾಯವಾಯಿತು. ಆಕೆಯು ಕಿವಿಗೊಟ್ಟು ದತ್ತ ಚಿತ್ತಳಾಗಿ ಅದನ್ನು ಕೇಳತೊಡಗಿದಳು. ಅವನ ಪುತ್ರನು ಶ್ರೀರಾಮಚರಿತ್ರವನ್ನು ಪ್ರಾರಂಭದಿಂದ ಹಾಡಿದನು. ಶ್ರವಣಾಮೃತವಾದ ಆ ಮನೋಹರ ಕಥೆಯನ್ನು ಹಾಡಿದವರಾರು? ಅವರು ನನ್ನೆದುರಿಗೆ ಏಕೆ ಕಾಣಿಸಲಾರರು ಎಂದು ಸೀತಾದೇವಿಯು ನುಡಿದಳು. ಆಗ ಮಾರುತಿಯು ಆಕೆಯ ಬಳಿ ಸಾರಿದನು. ಅವನನ್ನು ಕಂಡ ಸೀತೆಯು ಭಯವಿಸ್ಮಯಗಳಿಂದ ಮುಖವನ್ನು ಪಕ್ಕಕ್ಕೆ ತಿರುಗಿ ಕುಳಿತುಕೊಂಡಳು. ಆಗ ಹನುಮಂತನು ಹೇಳುತ್ತಾನೆ, ಅಮ್ಮ ಜಾನಕಿ, ನಾನು ಶ್ರೀರಾಮನ ದೂತನು. ಕರುಣಾನಿಧಿಯಾದ ಆ ಸ್ವಾಮಿಯ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ, ತಾಯೇ, ಈ ಉಂಗುರವನ್ನು ನಾನೇ ತಂದಿರುವೆನು. ಶ್ರೀರಾಮನು ನಿಮಗಾಗಿ ನನ್ನ ಬಳಿಯಲ್ಲಿ ಈ ಅಭಿಜ್ಞಾನವನ್ನು ಕೊಟ್ಟು ಕಳುಹಿಸಿದ್ದಾನೆ. ಆಗ ಸೀತಾದೇವಿಯು ಕೇಳುತ್ತಾಳೆ, ನರವಾನರರ ಸಮಾಗಮವು ಹೇಗೆ ಘಟಿಸಿತು? ಆಗ ಮರುತಾತ್ಮಜನು ನಡೆದ ಎಲ್ಲ ಕಥೆಯನ್ನು ಸಾಧ್ಯಂತವಾಗಿ ತಿಳಿಯ ಹೇಳಿದನು.
ಕಪಿಕೆ ಬಚನ ಸ ಪ್ರೇಮ ಸುನಿ ಉಪಜಾಮನ ವಿಶ್ವಾಸ ಜಾನಾಮನ ಕ್ರಮ ಬಚನ ಯಹ ಕೃಪಾ ಸಿಂಧು ಕರದಾಸ. ಆಂಜನೇಯನ ಪ್ರೇಮಯುಕ್ತ ವಚನಗಳನ್ನು ಕೇಳಿ ಸೀತೆಯು ಮನಸ್ಸಿನಲ್ಲಿ ಅವನ ಕುರಿತು, ಇವನು ಮನ ವಚನ ಕರ್ಮಗಳಿಂದ ಕೃಪಾಸಾಗರನಾದ ಶ್ರೀರಾಮನ ದಾಸನೆಂದು ಅರಿತುಕೊಂಡಳು. ಹರಿಜನ ಜಾನಿ ಪ್ರೀತಿ ಅತಿ ಗಾಢಿ ಸಜಲ ನಯನ ಪುಲಕಾವಲಿ ಬಾಢಿ ಕೂಟತ ಬಿರಹ ಜಲಧಿ ಹನುಮಾನ ಭಯಹು ತಾತಮೋ ಕಹು ಜಲ ಜಾನ ಬಕಹು ಕುಸಲ ಜಾವು ಬಲಿಹಾರಿ ಅನುಜ ಸಹಿತ ಸುಖ ಭವನ ಕರಾರಿ ಕೋಮಲ ಚಿತ್ತ ಕೃಪಾಲ ರಘುರಾಯಿ ಕಪಿಕೆ ಹೇತು ಧರಿ ನಿಠುರಾಯಿ ಸಹಜ ಬಾನಿ ಸೇವಕ ಸುಖದಾಯಕ ಕಬಹು ಕಸುರತಿ ಕರತ ರಘುನಾಯಕ ಕಬಹು ನಯನ ಮಮ ಸೀತಲ ತಾತ ಹೋಯಿ ಹಹಿ ನಿರಕ್ಕೆ ಶ್ಯಾಮ ಮೃದು ಗಾತ ಬಚನು ನ ಆವ ನಯನ ಭರೆ ಬಾರಿ ಅಹಹ ನಾಥ ಹೋ ನಿಪಟ ಬಿಸಾರಿ ದೇಖಿ ಪರಮ ವಿರಹಾಕುಲ ಸೀತ ಬೋಲಾ ಕೃಕಪಿ ಮೃದು ಬಚನ ಬಿನೀತ ಮಾತು ಕುಸಲ ಪ್ರಭು ಅನುಜ ಸಮೇತ ತವ ದುಃಖ ದುಃಖಿ ಸುಕೃಪಾ ನಿಕೇತ ಜನಿ ಜನನಿ ಮಾನಹು ಜಿಯವೂನ ತುಮ್ಹತೆ ಪ್ರೇಮು ರಾಮ ಕೇ ದೂನ. ಇವನು ಭಗವಂತನ ಭಕ್ತನೆಂದು ತಿಳಿದು ಅವನ ಕುರಿತು ಆಕೆಯಲ್ಲಿ ಪ್ರೀತಿ ಉಕ್ಕಿ ಹರಿಯಿತು. ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ತುಂಬಿ ಬಂದವು. ಶರೀರವು ಪುಳಕಗೊಂಡಿತು. ಸೀತಾದೇವಿಯು ಹೇಳಿದಳು, ಅಯ್ಯ ಹನುಮಂತ, ನಾನು ಪ್ರಮಾಣಪೂರ್ವಕವಾಗಿ ಹೇಳುತ್ತಿದ್ದೇನೆ, ವಿರಹ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದ ನನ್ನ ಪಾಲಿಗೆ ನೀನು ನಾವೆಯಾಗಿ ಬಂದಿರುವೆ. ಈಗ ನೀನು ಅನುಜ ಸಹಿತನಾದ ಕರಾರಿಯು ಸುಖದಾಮನೂ ಆದ ಶ್ರೀರಾಮನ ಯೋಗಕ್ಷೇಮವನ್ನು ತಿಳಿಸು. ಶ್ರೀ ರಘುನಾಥನು ಕೋಮಲ ಸ್ವಭಾವದವನು, ದಯಾಳುವೂ ಆಗಿರುವನು. ಹೇ ಹನುಮಂತ, ಆದರೆ ಅವನು ನನ್ನ ಕುರಿತು ಈ ರೀತಿ ನಿಷ್ಠುರನಾಗಿರಲು ಕಾರಣವೇನು? ತನ್ನ ಸೇವಕರಿಗೆ ಸುಖವನ್ನುಂಟು ಮಾಡುವುದೇ ಅವನ ಸ್ವಾಭಾವಿಕವಾದ ನಿಯಮ. ಆ ರಘುವರನಿಗೆ ಎಂದಾದರೂ ನನ್ನ ನೆನಪು ಬರುತ್ತಿದೆಯೇ? ಅಯ್ಯ, ಅವನ ಶ್ಯಾಮಲ ಶರೀರವನ್ನು ಕಂಡು ನನ್ನ ಕಣ್ಣುಗಳು ತಣಿಯುವವೆ. ಸೀತಾದೇವಿಯು ಹೀಗೆ ಹೇಳುತ್ತಿರುವಂತೆ ಆಕೆಯ ಕಣ್ಣುಗಳಲ್ಲಿ ವಿರಹಾಶ್ರುಗಳು ತೊಟ್ಟಿಕ್ಕೆದವು. ಆಕೆ ಶೋಕಸಂತಪ್ತಳಾಗಿ ಹೀಗೆ ನುಡಿದಳು, ಆ ನಾಥ, ನೀವು ನನ್ನನ್ನು ಮರೆತೇ ಬಿಟ್ಟಿರಲ್ಲ. ಸೀತಾದೇವಿಯು ಈ ರೀತಿ ಅತ್ಯಂತ ವ್ಯಾಕುಲಳಾದುದನ್ನು ಕಂಡು ಹನುಮಂತನು ವಿನಮ್ರ ಮೃದು ವಚನಗಳನ್ನು ನುಡಿದನು, ತಾಯೇ, ಅತ್ಯಂತ ಕರುಣಾನಿಧಿಯಾದ ಶ್ರೀರಾಮಚಂದ್ರನು ಸೋದರನಾದ ಲಕ್ಷ್ಮಣನೊಂದಿಗೆ ಶಾರೀರಿಕವಾಗಿ ಸುಖವಾಗಿದ್ದಾನೆ, ಆದರೆ ನಿಮ್ಮ ದುಃಖದಿಂದ ದುಃಖಿತನಾಗಿರುವನು. ಅಮ್ಮ, ಮನಸ್ಸನ್ನು ಸಣ್ಣದು ಮಾಡಿಕೊಂಡು ದುಃಖಿಸಬೇಡಿ. ಶ್ರೀರಾಮಚಂದ್ರನ ಮೇಲೆ ನಿಮಗೆ ಇರುವ ಪ್ರೇಮಕ್ಕಿಂತ ಎರಡರಷ್ಟು ಪ್ರೇಮ ಅವನಿಗೆ ನಿಮ್ಮ ಮೇಲೆ ಇದೆ. ರಘುಪತಿ ಕರ ಸಂದೇಶು ಅಬಸುನು ಜನನಿ ಧರಿಧೀರ ಅಸಕಹಿ ಕಪಿ ಗದಗದ ಭಯವು ಭರೇ ಬಿಲೋಚನ ನೀರ. ಮಾತೆ, ಈಗ ಧೈರ್ಯ ತಂದುಕೊಂಡು ರಘುಪತಿಯ ಸಂದೇಶವನ್ನು ಆಲಿಸಿರಿ ಎಂದು ಹೇಳುತ್ತಾ ಹನುಮಂತನು ಪ್ರೇಮ ಪರವಶನಾದನು. ಶರೀರಗಳು ಪುಳಕಕೊಂಡು ಕಣ್ಣು ತೇವಗೊಂಡಿತು. ಕಹೀವು ರಾಮ ಬಿಯೋಗ ತವ ಸೀತಾ ಮೋಕಹು ಸಕಲ ಭಯೇ ವಿಪರೀತ ನವತರು ಕಿಸಲಯ ಮನಹು ಕೃಸಾನು ಕಾಲ ನಿಸಾಸಮ ನಿಸಿ ಸಸಿ ಭಾನು ಕುಬಲಯ ಬಿಪಿನ ಕುಂತ ಬನ ಸರಿಸ ಬಾರಿದ ಕೃಪತ ನೀಲ ಜನು ಬರಿಸ ಜೇಹಿತ ರಹೇ ಕರತ ಜಯ ತೇಯ ಪೀರ ಉರಗ ಶ್ವಾಸ ಸಮತ್ರಿ ಬಿಧ ಸಮೀರ ಕಹೆಹು ತೇ ಕಚು ದುಃಖ ಘಟಿ ಹೋಯಿ ಕಹಿ ಕಹ ರಾಹಿ ಕಹೋ ಯಹ ಜಾನನ ಕೋಯಿ ತತ್ವ ಪ್ರೇಮಕರ ಮಮ ಅರುತೋರ ಜಾನತ ಪ್ರಿಯಾಯೇ ಕುಮನ ಮೋರ ಸೋಮನು ಸದಾ ರಹತ ತೊಹಿ ಪಾಹಿ ಜಾನು ಪ್ರೀತಿರಸು ಯತನೆಹಿ ಮಾಹಿ ಪ್ರಭು ಸಂದೇಶು ಸುನತ ಬೈದೇಹಿ ಮಗನ ಪ್ರೇಮ ತನ ಸುಧಿನಹಿ ತೇಹಿ.
ಸಹ ಕಪಿ ಹೃದಯ ಧೀರ ಧರು ಮಾತಾ ಸುಮಿರು ರಾಮ ಸೇವಕ ಸುಖದಾತ ಉರ ಆನಗು ರಘುಪತಿ ಪ್ರಭು ತಾಯಿ ಸುನಿ ಮಮ ಬಚನ ತಜಹು ಕದರಾಯಿ. ಮಾರುತಿಯು ನುಡಿದನು, ಅಮ್ಮ, ಶ್ರೀರಾಮನು ಹೀಗೆ ಹೇಳಿ ಕಳಿಸಿರುವನು. ಆಯ ಸೀತೆ, ನಿನ್ನ ವಿರಹದಿಂದಾಗಿ ಇದು ಶ್ರೀರಾಮನು ಸೀತೆಗೆ ಕೊಟ್ಟಿರುವ ಸಂದೇಶ. ಹನುಮಂತನು ಸೀತೆಗೆ ಹೇಳುತ್ತಿರುವನು, ಸೀತೆ, ನಿನ್ನ ವಿರಹದಿಂದಾಗಿ ನನ್ನ ಪಾಲಿಗೆ ಚರಾಚರ ಎಲ್ಲ ಪದಾರ್ಥಗಳು ಪ್ರತಿಕೂಲವಾಗಿವೆ. ನೂತನ ತರು ಪಲ್ಲವಗಳು ನನ್ನ ಮನಸ್ಸಿಗೆ ಬೆಂಕಿಯಂತೆ ಭಾಸವಾಗುತ್ತವೆ. ರಾತ್ರಿಗಳು ಕಾಳರಾತ್ರಿಗಳಾಗಿವೆ. ಚಂದ್ರನು ಸೂರ್ಯನಂತೆ ತಾಪದಾಯಕನಾಗಿದ್ದಾನೆ. ಕಮಲಗಳ ವನಗಳು ಈಟಿಗಳಂತೆ ಚುಚ್ಚುತ್ತಿವೆ. ಮೋಡಗಳು ಕುದಿಯುವ ಎಣ್ಣೆಯನ್ನು ಮಳೆಗರದಂತೆ ಕಾಣುತ್ತದೆ. ಹಿಂದೆ ಹಿತವಾಗಿದ್ದವುಗಳು ಈಗ ಅಹಿತಕಾರಕವಾಗಿವೆ. ಶೀತಲ ಮಂದ ಸುಗಂಧಮಯ ಗಾಳಿಯು ಹಾವುಗಳು ಬುಸುಗುಟ್ಟುವಂತೆ ಭಯಂಕರ ತಾಪದಾಯಕವಾಗಿದೆ. ಮನಸ್ಸಿನ ದುಃಖವನ್ನು ಇನ್ನೊಬ್ಬರೆದುರು ತೋಡಿಕೊಳ್ಳುವುದರಿಂದ ಅದು ಕೊಂಚ ಕಡಿಮೆಯಾಗುತ್ತದೆ. ಆದರೆ ಯಾರ ಮುಂದೆ ನನ್ನ ಅಳಲನ್ನು ತೋಡಿಕೊಳ್ಳಲಿ? ಈ ದುಃಖವನ್ನು ಯಾರು ಅರಿಯರು? ಪ್ರಿಯೇ, ನನ್ನ ಮತ್ತು ನಿನ್ನ ಪ್ರೇಮದ ತತ್ವವನ್ನು ನನ್ನ ಮನಸ್ಸು ಮಾತ್ರವೇ ಬಲ್ಲದು. ಆದರೆ ಆ ಮನಸ್ಸು ಕೂಡ ನಿನ್ನ ಬಳಿಯಲ್ಲೇ ಇದೆ. ನನ್ನ ಪ್ರೇಮದ ಸಾರ ಇಷ್ಟರಿಂದಲೇ ತಿಳಿದುಕೋ. ಹನುಮಂತನು ಈ ರೀತಿಯಾಗಿ ಶ್ರೀರಾಮ ಸಂದೇಶವನ್ನು ಸೀತೆಗೆ ಹೇಳಿ ಪುನಃ ಹೇಳಿದನು, ತಾಯೇ, ಹೃದಯದಲ್ಲಿ ಧೈರ್ಯ ತಂದುಕೊಳ್ಳಿ. ಸೇವಕರಿಗೆ ಸುಖವನ್ನು ನೀಡುವ ಶ್ರೀರಾಮನನ್ನು ಸ್ಮರಿಸಿರಿ. ರಘುಪತಿಯ ಪ್ರಭುತ್ವವನ್ನು ಧ್ಯಾನಿಸುತ್ತಾ ಅಂಜಿಕೆಯನ್ನು ತೊರೆಯಿರಿ. ನಿಶಿಚರ ನಿಖರ ಪತಂಗ ಸಮ ರಘುಪತಿ ಬಾನ ಕೃಸಾನು ಜನನಿ ಹೃದಯ ಧೀರಧರು ಜರೇ ನಿಸಾಚರ ಜಾನು. ಈ ರಕ್ಕಸರ ಸಮೂಹವು ಪತಂಗದಂತೆ ರಘುಪತಿಯ ಬಾಣಾಗ್ನಿಗೆ ಆಹುತಿಯಾಗುವುದು. ಅಮ್ಮ, ಧೈರ್ಯ ತಾಳಿ. ಈ ರಾಕ್ಷಸರು ಸುಟ್ಟು ಭಸ್ಮರಾದರೆಂದೇ ತಿಳಿಯಿರಿ. ಜೌ ರಘುಬೀರ ಹೋತಿ ಸುಧಿಪಾಯಿ ಕರತೆ ನಹಿ ಬಿಲಂಬು ರಘುರಾಯಿ ರಾಮ ಬಾನರಭಿ ಉಯೇ ಬುಜಾನಕಿ ತಮ ಬರು ತಕಃ ಜಾತು ಧಾನಕಿ ಅಬಹಿ ಮಾತು ಮೈ ಜಾವುಲವಾಗಿ ಪ್ರಭು ಆಯಸು ನಹಿ ರಾಮ ದುಹಾಯಿ ಚುಕ್ಕ ದಿವಸ ಜನನಿ ಧರು ಧೀರ ಕಪಿನ ಸಹಿತ ಆಯಿ ಹಹಿ ರಘುಬೀರ ನಿಶಿಚರ ಮಾರಿ ತುಹಿ ಲೈ ಜೈ ಅಹಿ ತಿಹುಪುರ ನಾರದಾದಿ ಜಸು ಗೈ ಹಹಿ ಹೈ ಸುತ ಕಪಿ ತಪ ಸಪತು ಮಹಿ ಸಮಾನ ಜಾತು ದಾನ ಅತಿ ಭಟ ಬಲವಾನ ಮೋರೇ ಹೃದಯ ಪರಮ ಸಂದೇಹ ಕಪಿ ಸುನಿ ಕಪಿ ಪ್ರಕಟ ಕೀನ್ಹಿ ನಿಜ ದೇಹ ಕನಕ ಭೂಧರಾಕಾರ ಶರೀರ ಸಮರ ಭಯಂಕರ ಅತಿ ಬಲ ಬೀರ ಸೀತಾ ಮನ ಭರೋ ಸತಬ ಭಯವು ಪುನಿ ಲಘು ರೂಪ ಪವನ ಸುತಲಯವು. ಶ್ರೀರಾಮಚಂದ್ರನು ನಿಮ್ಮ ಸುದ್ದಿ ತಿಳಿದಿದ್ದರೆ ಅವನು ಖಂಡಿತವಾಗಿ ತಡ ಮಾಡುತ್ತಿರಲಿಲ್ಲ. ಅಮ್ಮ ಜಾನಕೀದೇವಿ, ಶ್ರೀರಾಮನ ಬಾಣಗಳೆಂಬ ಸೂರ್ಯನು ಉದಯಿಸಿದಾಗ ಈ ರಾಕ್ಷಸ ಸೇನೆ ಎಂಬ ಕತ್ತಲೆ ನಿಲ್ಲಬಲ್ಲದೆ? ಆಯೇ, ನಾನೇ ನಿಮ್ಮನ್ನು ಇಲ್ಲಿಂದ ಈಗಲೇ ಕೊಂಡು ಹೋಗಬಲ್ಲೆನು. ಆದರೆ ಇದಕ್ಕೆ ಶ್ರೀರಾಮನ ಆಜ್ಞೆಯಿಲ್ಲ. ಆದ್ದರಿಂದ ಇನ್ನು ಕೊಂಚ ಕಾಲ ಧೈರ್ಯದಿಂದ ಇರಿ. ಪ್ರಭುವು ವಾನರರೊಂದಿಗೆ ಬೇಗನೆ ಬರುವನು. ರಾಕ್ಷಸರನ್ನು ಸಂಹರಿಸಿ ನಿಮ್ಮನ್ನು ಕರೆದುಕೊಂಡು ಹೋಗುವನು. ನಾರದಾದಿ ಮಹರ್ಷಿಗಳು ತ್ರಿಲೋಕಗಳಲ್ಲಿ ಅವನ ಯಶೋಗಾನವನ್ನು ಮಾಡುವರು. ಇದನ್ನು ಕೇಳಿ ಸೀತೆಯು ಹೇಳುತ್ತಾಳೆ, ಮಗು, ವಾನರರೆಲ್ಲರೂ ನಿನ್ನ ಹಾಗೆ ಸಣ್ಣವರಾಗಿದ್ದಾರಲ್ಲ. ಇಲ್ಲಿಯ ರಾಕ್ಷಸರು ಅತಿ ಬಲಾಢ್ಯರು ಯೋಧರು ಆಗಿದ್ದಾರೆ. ಆದ್ದರಿಂದ ನೀವುಗಳು ಇಷ್ಟು ಸಣ್ಣ ದೇಹವನ್ನು ಹೊಂದಿರುವವರು ರಾಕ್ಷಸರನ್ನು ಹೇಗೆ ಗೆಲ್ಲಬಲ್ಲಿರಿ ಎಂಬ ಸಂದೇಹ ನನಗೆ ಕಾಡುತ್ತಿದೆ. ಇದನ್ನು ಕೇಳುತ್ತಲೇ ಹನುಮಂತನು ತನ್ನ ಶರೀರವನ್ನು ಬೆಳೆಸಿ ನಿಜ ರೂಪವನ್ನು ತೋರಿದನು. ಅವನ ಶರೀರವು ಸುಮೇರು ಪರ್ವತದಂತೆ ಇದ್ದು ಮಹಾಬಲಿಷ್ಠನು ಪರಾಕ್ರಮ ಶೋಭಿತನು ಅತಿವೀರ ಭಯಂಕರನು ಆಗಿ ಒಪ್ಪುತ್ತಿದ್ದನು. ಅವನನ್ನು ಕಂಡು ಸೀತೆಯ ಮನಸ್ಸಿನಲ್ಲಿ ನಂಬಿಕೆ ಮೂಡಿತು. ಹನುಮಂತನು ಮರಳಿ ಲಘುರೂಪವನ್ನು ತಾಳಿದನು. ಸುನುಮಾತ ಸಾಖಾ ಮೃಗ ನಹಿ ಬಲ ಬುದ್ಧಿ ಬಿಸಾಲ ಪ್ರಭು ಪ್ರತಾಪತೇ ಗರುಡಹಿ ಕಾಯಿ ಪರಮ ಲಘು ಬ್ಯಾಲ. ಆಯೇ,
ನಮ್ಮ ವಾನರರಲ್ಲಿ ಬಲ ಬುದ್ಧಿ ಅಷ್ಟಾಗಿ ಇರುವುದಿಲ್ಲ. ಆದರೆ ಪ್ರಭುವಿನ ಪ್ರತಾಪದಿಂದ ಮಿಡಿ ನಾಗರವೂ ಕೂಡ ಗರುಡನನ್ನು ತಿನ್ನಬಲ್ಲದು. ಅಂತರೆ ಅತ್ಯಂತ ನಿರ್ಬಲನೂ ಕೂಡ ಅತಿ ದೊಡ್ಡ ಬಲವಂತನನ್ನು ರಾಮನಾಮ ಸ್ಮರಣೆಯಿಂದಲೇ ಕೊಲ್ಲಬಲ್ಲನು. ಮನ ಸಂತೋಷ ಸುನತ ಕಪಿಬಾನಿ ಭಗತಿ ಪ್ರತಾಪ ತೇಜ ಬಲಸಾನಿ ಆಶಿಷ ದೇನ್ಯ ರಾಮ ಪ್ರಿಯ ಜಾನ ಓಹು ತಾತ ಬಲಶೀಲ ನಿಧಾನ ಅಜರ ಅಮರ ಗುಣ ನಿಧಿ ಸುತ ಹೋಹು ತರಹು ಬಹುತರ ಗುಣಾಯಕ ಚೋಹು ತರಹು ಕೃಪಾ ಪ್ರಭು ಅಸಸು ನಿಕಾನ ನಿರ್ಭರ ಪ್ರೇಮ ಮಗನ ಹನುಮಾನ ಬಾರ ಬಾರ ನಾಯಸಿ ಪದ ಸೀಸ ಬೋಲ ಬಚನ ಜೋರಿ ಕರ ಸೀಸ ಅಬ ಅಕೃತ ಕೃತ್ಯ ಭಯವು ಮೈ ಮಾತ ಆಶಿಷ ತವ ಅಮೋಘ ವಿಖ್ಯಾತ ಸುನಹು ಮಾತು ಮೊಹಿ ಅತಿಶಯ ಭೂಖ ಲಾಗಿ ದೇಖಿ ಸುಂದರ ಫಲರೂಖ ಸುನು ಸುತ ಕರಹಿ ಬಿಪಿನ ರಖವಾರಿ ಪರಮ ಸುಭಟ ರಜನೀಚರ ಭಾರಿ ದಿನಕರ ಭಯ ಮಾತಾ ಮೊಹಿ ನಾಹಿ ಜೌ ತುಂಬ ಸುಖ ಮಾನಹು ಮನ ಮಾಹಿ. ಭಕ್ತಿ ಪ್ರತಾಪ ತೇಜಸ್ಸು ಬಲ ಇವುಗಳಿಂದ ಕೂಡಿದ ಹನುಮಂತನ ವಾಣಿಯನ್ನು ಕೇಳಿ ಸೀತೆಯ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆಂಜನೇಯನು ಶ್ರೀರಾಮನಿಗೆ ಅತ್ಯಂತ ಪ್ರೀತಿಪಾತ್ರನೆಂದು ತಿಳಿದು ಕುಮಾರ ನೀನು ಬಲ ಹಾಗೂ ಗುಣಶೀಲಗಳ ನಿಧಿಯಾಗಿರುವೆ ಎಂದು ಆಶೀರ್ವದಿಸಿದಳು. ಮಗು ಮುಪ್ಪು ಸಾವುಗಳು ನಿನ್ನನ್ನು ಮುಟ್ಟದಿರಲಿ, ಸದ್ಗುಣಗಳ ಖಣಿಯಾಗು, ಶ್ರೀ ರಘುನಾಥನಿಗೆ ಅತ್ಯಂತ ಪ್ರೇಮಪಾತ್ರನಾಗು ಎಂದು ಹರಸಿದಳು. ಶ್ರೀರಾಮನಿಗೆ ಪ್ರೇಮಪಾತ್ರನಾಗು ಎಂದು ಕೇಳುತ್ತಲೇ ಹನುಮಂತನು ಪೂರ್ಣ ಪ್ರೇಮದಲ್ಲಿ ಮಗ್ನನಾಗಿ ಹೋದನು. ಅವನು ಮತ್ತೆ ಮತ್ತೆ ಸೀತೆಯ ಚರಣಗಳಿಗೆರಗಿ ಕೈಜೋಡಿಸಿ ಇಂತೆಂದನು. ಅಮ್ಮ, ಈಗ ನಾನು ಕೃತಾರ್ಥನಾದೆ. ನಿಮ್ಮ ಆಶೀರ್ವಾದ ಅಮೋಘವಾದುದು. ಇದು ಜಗವರಿದ ಸತ್ಯವಾಗಿದೆ. ತಾಯೇ, ಈ ಸುಂದರ ಫಲಭರಿತ ವೃಕ್ಷಗಳನ್ನು ಕಂಡು ನನಗೆ ಅತೀವ ಹಸಿವೆ ಆಗುತ್ತಿದೆ. ಆಗ ಸೀತಾದೇವಿಯು ಹೇಳಿದಳು, ಮಗು, ಮಹಾಮಹಾ ರಾಕ್ಷಸ ವೀರರು ಈ ವನವನ್ನು ಕಾಯುತ್ತಿದ್ದಾರೆ. ಪುನಃ ಹನುಮಂತನು ಹೇಳುತ್ತಾನೆ, ಅಮ್ಮ, ನೀವು ಮನಸ್ಸಿನಲ್ಲಿ ಪ್ರಸನ್ನರಾಗಿದ್ದು ಅಪ್ಪಣೆ ನೀಡಿದರೆ ಸಾಕು, ನನಗೆ ಈ ರಾಕ್ಷಸರ ಭಯವೂ ಸ್ವಲ್ಪವೂ ಇಲ್ಲ ಎಂದು ಹೇಳಿದನು. ದೇಖಿ ಬುದ್ಧಿ ವಿಪ್ರಲ ನಿಪುನ ಕಪಿ ಕಹೆವು ಜಾನಕಿ ಜಾಹು ರಘುಪತಿ ಚರಣ ಹೃದಯ ಧರಿಸಾತ ಮಧುರ ಫಲಕಾಹು. ಹನುಮಂತನು ಬಲಬುದ್ಧಿಗಳಲ್ಲಿ ವರಿಷ್ಠನೆಂದು ಅರಿತು ಜಾನಕಿಯು, ಮಗು ಹೋಗು, ಶ್ರೀ ರಘುಪತಿಯ ಚರಣಗಳನ್ನು ಹೃದಯದಲ್ಲಿ ಧರಿಸಿಕೊಂಡು ಮಧುರವಾದ ಫಲಗಳನ್ನು ಭಕ್ಷಿಸುವವನಾಗು. ಈ ರೀತಿಯಾಗಿ ಹನುಮಂತನು ಅಶೋಕವನವನ್ನೇ ವಿಧ್ವಂಸ ಮಾಡುತ್ತಾ ಅಲ್ಲಿಯ ಫಲಗಳನ್ನು ತಿನ್ನುತ್ತಾ ತನ್ನ ಹಸಿವೆಯನ್ನು ಹಿಂಗಿಸಿಕೊಂಡು ಸೀತಾಮಾತೆಯ ಹೃದಯದಲ್ಲಿಯೂ ಶ್ರೀರಾಮನ ಸ್ಮರಣೆಯಿಂದ ಭರವಸೆಯನ್ನು ಮೂಡಿಸಿ ಶ್ರೀರಾಮನು ಅತಿಶೀಘ್ರದಲ್ಲಿಯೇ ಆಕೆಯನ್ನು ಈ ರಾವಣ ಬಂಧನದಿಂದ ಬಿಡಿಸುವನು ಎಂದು ಭರವಸೆಯನ್ನು ನೀಡಿ ಮುಂದೆ ಶ್ರೀರಾಮ ಕಾರ್ಯವನ್ನು ನೆರವೇರಿಸುತ್ತಿರುವನು. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ ಶ್ರೀರಾಮ 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 ಶ್ರೀರಾಮ.